Praise the Lord, praise the Lord. Thank you, praise the Lord. ಗಂಗಾಳ ಅಂಗಳದ ಎಂಡ್ ಬರ್ತದೆ, ಮುಂದೆ ಪರಿಶುದ್ಧ ಸ್ಥಳ ಬರ್ತದೆ. ಎಸ್, ಈ ಗಂಗಾಳದಲ್ಲಿ ನಾನು ನೋಡಿಕೊಂಡು ಶುದ್ಧೀಕರಣ ಮಾಡಿಕೊಂಡು ನಾನು ಪರಿಶುದ್ಧ ಸ್ಥಳಕ್ಕೆ ಎಂಟ್ರಿ ಆಗುವಾಗ ಅಲ್ಲಿ ಬೇರೆ ಐಟಮ್ಸ್ ಇದೆ. ಇದೊಂಥರ ಹೇಳಬೇಕನ್ನೋದ್ರೆ ದೇವಸ್ಥಾನದ ಒಂದು ಬ್ಲೂ ಪ್ರಿಂಟ್ ಇದ್ದಾಗಿದೆ. ಸಿಗಿಲ್ಲಿ ನಾವು ನೋಡಿದ್ದೆವು, ಕ್ರಿಸ್ತನೆಂಬ ಬಾಗಿಲಿನಿಂದಲೇ ಒಳಗೆ ಬರಬೇಕು, ಯಜ್ಞವೇದಿಯ ಮೇಲೆ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಿಕೊಳ್ಬೇಕು. ಅದು ನಾನು ಅನ್ನುವುದೆಲ್ಲ ಅರ್ಪಣೆ ಆಗಬೇಕು, ಸೆಲ್ಫ್ ಐ ಅದೆಲ್ಲ ಅರ್ಪಣೆ ಆಗಬೇಕು. ಆನಂತರ ವಾಕ್ಯದಿಂದ ನಾನು ತೊಳೆದುಕೊಳ್ಬೇಕು, ಶುದ್ಧನಾಗಬೇಕು. ಮುಂದೆ ಪರಿಶುದ್ಧ ಸ್ಥಳಕ್ಕೆ ಒಳಗೆ ಪ್ರವೇಶ ಮಾಡಿದಾಗ ಎಡಬದಿಯಲ್ಲಿ, ಅಂದರೆ ಆ ಯಾಜಕನು ಹೋದ ತಕ್ಷಣ ಎಡಬದಿಯಲ್ಲಿ ದೀಪಸ್ತಂಭ ಇತ್ತು, ಚಿನ್ನದ ದೀಪಸ್ತಂಭ. ಬಲಗಡೆಯಲ್ಲಿ ರೊಟ್ಟಿಯ ಮೇಜು ಇತ್ತು. ಅಂದರೆ ಈ ದೀಪಸ್ತಂಭ ಅಂದರೆ ಅಲ್ಲಿ ಯಾವಾಗಲೂ ನಿರಂತರವಾಗಿ ಅದು ಬೆಳಕು ದೀಪ ಉರಿತಾ ಇರಬೇಕಲ್ಲಿ, ಆಫ್ ಆಗಲಿಕ್ಕಿಲ್ಲ. ಅಂದರೆ ನಾನಲ್ಲಿ ವಾಕ್ಯ ಓದಿದೆ, ಶುದ್ಧೀಕರಣ ಆಯಿತು, ಫೈನ್. ಈಗ ಒಳಗೆ ಬಂದಮೇಲೆ ಆ ವಾಕ್ಯ ನನ್ನೊಂದಿಗೆ ಮಾತಾಡಬೇಕು, ರೆವಲೇಷನ್ ಬರಬೇಕು. ಅಂದರೆ ದೇವರ ವಾಕ್ಯದಿಂದ ಬರೀ ಇದನ್ನು ಓದ್ತಾ ಹೋಗೋದಲ್ಲ, ಈ ವಾಕ್ಯ ನಮಗೆ ಪರ್ಸನಲ್ಲಾಗಿ ಇದು ಮಾತಾಡಬೇಕು. ಆ ಪರ್ಸನಲ್ಲಾಗಿ ದೇವರ ವಾಕ್ಯ ಮಾತನಾಡೋದು ಈಗ ಸುಮ್ಮನೆ ಏನೋ ಒಂದು ಲಕ್ಕಿ ಡಿಪ್ ತೆಗೆದಾಗ ಹೀಗೆ ಓದಿದರೆ ಸಿಕ್ಕೋದಿಲ್ಲ. ಅದು ಇದನ್ನು ನಾವು ನಮ್ಮನ್ನು ನಾವು ಆ ಕ್ರಮವಾದ ಶುದ್ಧೀಕರಣದೊಂದಿಗೆ ಇದನ್ನು ಓದ್ತಾ, ಸ್ವಾಮಿ ನನಗೆ ನಿನ್ನ ವಾಕ್ಯಗಳ ಪ್ರಕಟಣೆ ಬೇಕು, ನೀನು ವಾಕ್ಯದೊಂದಿಗೆ ನನ್ನೊಂದಿಗೆ ಮಾತನಾಡು, ಅದು ನನ್ನ ಜೀವನ ಪರಿವರ್ತನೆ ಮಾಡಬೇಕು ಅನ್ನೋ ಆ ಭಾವನೆಯಿಂದ ನಾವು ಇದನ್ನು ಅಲ್ಲಿ ಓದಿದಾಗ ಈ ಪರಿಶುದ್ಧ ಸ್ಥಳ, ಪ್ರಕಟಣೆ ಸ್ಥಳ ಅಂದರೆ ಅಲ್ಲಿ ಏನಾಗ್ತದೆ ಹೇಳಿದರೆ, ನಾವು ಓದ್ತಾ ಹೋಗ್ತಿರ್ತೇವೆ ಅಥವಾ ಏನೋ ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯದ ವಿಷಯವಾಗಿ ಆಲೋಚಿಸಿರ್ತೇವೆ, ಸಡನ್ನಾಗಿ ಒಂದು ವಾಕ್ಯ ಜೀವ ಬಂದುಬಿಡ್ತದೆ. ಅದಕ್ಕೆ ಯಾವುದೋ ಒಂದು ವಾಕ್ಯ, ಸಾವಿರ ಸಾರಿ ಓದಿದ್ರೂ ಹಾಗಾಗಿರುವುದಿಲ್ಲ, ಆದರೆ ಆ ಗಳಿಗೆಯಲ್ಲಿ ಆ ದಿನಕ್ಕೋಸ್ಕರ ಆ ವಾಕ್ಯ ಒಂದು ಜೀವ ಬಂದ್ಬಿಡ್ತದೆ. ಆ ಜೀವ ಅಂದರೆ ನಿನ್ನೊಂದಿಗೆ ಮಾತಾಡ್ತಾ ಇದೆ, ಇದು ನಿನಗೆ, ನೀನು ಇದನ್ನು ಮಾಡಬೇಕು, ಇದು ನಿನಗೆ ಅನ್ನೋದಂಥ ಒಂದು ಆ ನಮ್ಮ ಒಳಗಿಂದ ಮನ ಆತ್ಮದೊಳಗಿಂದ ಒಂದು ಅದಕ್ಕೊಂದು ಒಂಥರ ಪ್ರಚೋದನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನಿಸ್ತದೆ. ಅದಕ್ಕೆ ಏನೋ ಒಂಥರ ಅದು ಸಜೀವವಾಗಿ ಬಿಡ್ತದೆ ಒಳಗಿನಿಂದ. ಆ ವಾಕ್ಯವನ್ನು ನಂಬಲಿಕ್ಕೆ ನಮಗೆ ಡೌಟೇ ಬರೋದಿಲ್ಲ, ಇಲ್ದಿದ್ರೆ ಇಡೀ ಬೈಬಲ್ ನೋಡಿದ್ರೆ ಡೌಟ್ ಬರ್ತಿರ್ತದೆ. ಆದರೆ ಆ ಜೀವ ರೆವಲೇಷನ್ ಆಗಿ ಬಂದಂಥ ವಾಕ್ಯ ಏನಿದೆ ಅದರ ಬಗ್ಗೆ ನಮಗೆ ಕೂದಲಳೆಯಷ್ಟು ಸಂದೇಹ ಇರಲಿಲ್ಲ. ಅದು ಎಷ್ಟೇ ಇಂಪಾಸಿಬಲ್ ವಚನ ಇದ್ದರೂ ಆ ಜೀವ ಬಂದಂಥ ವಾಕ್ಯವನ್ನು ನಾನು ಕೈಯಲ್ಲಿ ತಗೊಂಡಾಗ ಎಸ್ ನಾನು ಇದನ್ನು ಮಾಡ್ತೇನೆ, ಆ ಫೇತ್ ಎದ್ದು ಬಿಡ್ತದೆ ನಮ್ಮೊಳಗಿಂದ, ಅದು ಒಳಗಿಂದನೇ ಜಾಗೃತ ಆಗ್ತದೆ. ಅದನ್ನು ರೆವಲೇಷನ್ ಹೇಳೋದು ನಾವು ಸಜೀವವಾದದ್ದು. ಇದರಲ್ಲಿ ಸಾವಿರ ವಾಕ್ಯ ಇದೆ, ಅದು ಬೇರೆ. ರೆವಲೇಷನ್ ಯಾವುದು ಅಂದರೆ ಅದು ಜೀವ ಬಂದದ್ದು.
ಅದು ನಮಗೆ ಸಿಗ್ತದೆ ಎಲ್ಲಿ ಯಾವಾಗ ಈ ಪ್ರೊಸೆಸ್ ದಾಟಿ ಬಂದಾಗ ಈ ವಾಕ್ಯ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಯಾವಾಗ ಹಾಗೆ ಆಗ್ತದ ಯಾರಾದರೂ ಸುಮ್ಮನೆ ಕೂತ್ಕೊಳ್ತಾರ ಖಂಡಿತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆ ವಾಕ್ಯವನ್ನು ಇಮ್ಮಿಡಿಯೇಟ್ ಆ್ಯಕ್ಷನಲ್ಲಿ ತಂದುಬಿಡ್ತೇವೆ ನಾವು ಯಾಕೆಂದರೆ ನಮಗೆ ಕನ್ಫರ್ಮ್ ಇದೆ ಅದು ದೇವರು ಮಾತನಾಡಿಸಿದ ವಾಕ್ಯ ದೇವರು ಕೊಟ್ಟ ಪ್ರಕಟಣೆ ಇದು ನೆರವೇರ್ತದೆ ಅನ್ನುವಂಥ 100% ಕಾನ್ಫಿಡೆನ್ಸ್ ಅಲ್ಲಿ ಬಂದುಬಿಡ್ತದೆ ನಮಗೆ ಅದನ್ನು ಇಮ್ಮಿಡಿಯೇಟ್ ನಾವು ಏನು ಮಾಡ್ತೇವೆ ಆ್ಯಕ್ಷನಲ್ಲಿ ಬರ್ತೇವೆ ಅದರದ್ದು ಇನ್ನೊಂದು ಕಡೆಗೆ ಇದೆ ಮೇಜರ್ ರೊಟ್ಟಿ ಅಂದ್ರೇನು ಆ ರೆವಲೇಷನನ್ನು ನನಗಿಲ್ಲಿ ಏನು ಮಾಡ್ತೇನೆ ಪ್ರಾಕ್ಟಿಕಲ್ ಅಪ್ಲೈ ಮಾಡ್ತೇನೆ ತಿಂತೇನೆ ಅಪ್ಲಿಕೇಶನ್ ಈಸ್ ಈಟಿಂಗ್ ಅದನ್ನೇ ಹಳೆ ಒಡಂಬಡಿಕೆಲ್ಲ ಕೆಲವು ಕಡೆಗಳು ನೋಡ್ತೇವೆ ಪ್ರವಾದಿಗಳಿಗೆ ದೇವರು ಹೇಳ್ತಾರೆ ಸುರುಳೇನು ಕೊಟ್ಟು ಸುರುಳನ್ನು ತಿನ್ನು ಯಹೇಷ್ಕಲ್ನಿಗೆ ಹೇಳ್ತಾರೆ ಏಷಾನಿಗೆ ಹೇಳ್ತಾರೆ ಎರಮೇನಿಗೆ ಹೇಳ್ತಾರೆ ಸುರುಳಿನ ತಿನ್ನು ಅವನು ನಾನು ತಿಂದೇನು ಹೇಳ್ತಾನು ಆ ತಿಂದ ನಂತರ ಎರಡು ವಿಧವಾದ ಎಕ್ಸ್ಪೀರಿಯನ್ಸ್ ಆ ಪ್ರವಾದಿಗಳು ಹೇಳ್ತಾರೆ ಯಹೋವನ ದೂತನ ಸುರುಳಿಯನ್ನು ನನಗೆ ಕೊಟ್ಟನು ನಾನು ಅದನ್ನು ತಿಂದನು ಅದು ನನ್ನ ಹೊಟ್ಟೆ ಒಳಗೆ ಹೋಗಿ ಅದು ಸಿಹಿಯಾಯಿತು ಅಂತ ಹೇಳ್ತಾರೆ ಕೆಲವು ಎಕ್ಸ್ಪೀರಿಯನ್ಸ್ಗಳಲ್ಲಿ ಅದೇ ಪ್ರವಾದಿಗಳು ಇನ್ನೊಂದು ಎಕ್ಸ್ಪೀರಿಯನ್ಸ್ ಇದೆ ತಿಂದೆನು ಆಗ ಹೊಟ್ಟೆಲ್ಲ ಕಹಿ ಆಯಿತು ಹೇಳಿ ಇದು ಪ್ರಿಯ ವೀಕ್ಷಕ ಬಂಧುಗಳೇ ನೀವು ಈ ಬೈಬಲ್ಗಳಲ್ಲಿ ಪ್ರವಾದಿಗಳ ಪುಸ್ತಕದಲ್ಲಿ ಓದುವಾಗ ಇದು ಬಂದಂಥ ನಿಮಗೆ ನೋಡಿದಂಥ ಓದಿದಂಥ ಒಂದು ನೆನಪುಗಳಿರ್ಬೋದು ದಯಮಾಡಿ ಎಜ್ಕೆಲ್ಯ ಪ್ರವಾದನೆ ಏಷಾಯನ ಪ್ರವಾದನೆ ಎರ್ಮೆಯನ ಪ್ರವಾದನೆ ನೀವು ಓದಿ ಅಲ್ಲಿ ಸಿಗ್ತದೆ ಇವೆಲ್ಲ ಈಗ ನಾನು ಅದನ್ನೆಲ್ಲ ವಾಕ್ಯಗಳನ್ನು ಬಿಡಿಸುವಷ್ಟು ಸಮಯದಲ್ಲಿ ಇಷ್ಟ ಸಮಯದಲ್ಲಿ ಮುಗಿಯುವಂಥದ್ದಲ್ಲ ಇದು ಸೊ ಹಾಗಿದ್ರೆ ಕಹಿ ಮತ್ತು ಸಿಹಿ ಯಾಕಾಯಿತು ವೆರಿ ಸಿಂಪಲ್ ದೇವರ ವಾಕ್ಯವನ್ನು ಕೈಕೊಂಡು ನಡೆದ ಮೇಲೆ ಆ ವಾಕ್ಯದ ಅಪ್ಲಿಕೇಶನ್ನಿಂದಾಗಿ ಅನುಭವಕ್ಕೆ ಅದು ಬಂದಾಗ ಅದು ನಮಗೆ ಬಹಳ ಕಷ್ಟಗಳು ಸಂಕಟಗಳು ಪ್ರಾಬ್ಲಮ್ಗಳು ಅದನ್ನು ಅನುಭವಿಸಬೇಕಾಗ್ತದೆ ವಾಕ್ಯದ ನಿಮಿತ್ತವಾಗಿ ಇನ್ನೊಂದು ಕಡೆಗೆ ಆ ವಾಕ್ಯದಿಂದ ಪರಲೋಕದ ಮಹಿಮೆಯೂ ಪ್ರಕಟಗೊಳ್ತದೆ ಉತ್ತರಗಳು ಸಿಗ್ತದೆ ಅದನ್ನು ನಾವೇನು ಮಾಡ್ತೇವೆ ಅನುಭವಿಸ್ತೇವೆ ಈ ದೇವರ ವಾಕ್ಯವನ್ನು ಕೈಕೊಂಡು ನೋಡಿದ್ರಿಂದ ಕೆಲವು ಸಮಸ್ಯೆಗಳು ಬರ್ತದೆ ಯಾಕೆ ಶತ್ರುವಾಗಿರುವ ಸೈತಾನನು ನೀವು ನಾನು ವಾಕ್ಯದಲ್ಲಿ ನೆಲೆಗೊಳ್ಳಬಾರ್ದು ವಾಕ್ಯಕ್ಕೆ ಅಧೀನರಾಗಬಾರ್ದು ಅಂತ ಅನೇಕ ವಿಧವಾದ ಸಮಸ್ಯೆಗಳನ್ನು ತಂದುಕೊಡ್ತಾನೆ ಅದಕ್ಕೆ ಎಷ್ಟೋ ಸಾರಿ ವಿಶ್ವಾಸಿಗಳಾದವರು ಹೇಳ್ತಾರೆ ನಾವು ವಿಶ್ವಾಸಿಗಳಾಗೋಕ್ಕಿಂತ ಮುಂಚೆನೇ ಒಳ್ಳೆ ಇತ್ತು ವಿಶ್ವಾಸಿಗಳಾದಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದು ವಿಶ್ವಾಸಿಗಳಾಗಿದ್ದಕ್ಕೆಲ್ಲ ಅದು ನೀವು ನಾನು ವಾಕ್ಯವನ್ನು ಪ್ರೀತಿಸಿ ವಾಕ್ಯವನ್ನು ಕೈಕೊಂಡು ನಡೆಯೋದಕ್ಕೆ ಮನಸ್ಸು ಮಾಡಿದ್ರಿಂದ ಆ ವಾಕ್ಯಗಳನ್ನು ನಿಮ್ಮಿಂದ ನನ್ನಿಂದ ಕಿತ್ತಿ ಅದನ್ನು ಬಿಸಾಡಬೇಕು ಅಂತೇಳಿ ಸೈತಾನ ತರುವಂಥವುಗಳು ಮಾರ್ಕನ ಸ್ವಾರ್ಥ 4:17 ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ವಾಕ್ಯದ ನಿಮಿತ್ತವಾಗಿ ಹಿಂಸೆಗಳಾಗಲಿ ಸಂಕಟಗಳಾಗಲಿ ಬಂದಾಗ ಅವರು ಬೇಗ ಎಡವಿ ಬೀಳುವರು ಅಂದರೆ ವಾಕ್ಯವನ್ನು ನಾನು ಪ್ರೀತಿ ಮಾಡಿ ಅದನ್ನು ಅನುಸರಿಸಲಿಕ್ಕೆ ಮನಸ್ಸು ಮಾಡಿದಾಗ ಕಠಿಣ ಪರಿಸ್ಥಿತಿಗಳ ಅನುಭವವೂ ಆಗ್ತದೆ ಮಹಿಮೆಯ ಸಿಹಿಯಾದ ಅನುಭವಗಳು ನಮಗೆ ಆಗ್ತದೆ ಎರಡನ್ನೂ ತಗೊಳ್ಬೇಕು ಅದಕ್ಕೆ ಅಲ್ಲಿ ಆ ದೇವದರ್ಶನ ಗುಡಾರದಲ್ಲಿ ಆ ರೊಟ್ಟಿಯ ಮೇಲೆ ಅವರು ಧೂಪವನ್ನು ಕೆಲವೆಲ್ಲ ವಸ್ತುಗಳನ್ನು ಅದ್ರ ಮೇಲೆ ಹಾಕ್ತಿದ್ರು ಅವೆಲ್ಲ ಕಹಿ ಇರ್ತಿತ್ತು ಸಿಹಿ ಇರ್ತಿತ್ತು ಅದನ್ನು ತಿನ್ನಬೇಕು ಯಾಜಕರು ದೇವರ ಆಸೆ ಏನು ಹೇಳಿದರೆ ನೀವು ನಾನು ವಾಕ್ಯವನ್ನು ಕೈಕೊಂಡು ನಡೆಯುವಾಗ ಅದರಿಂದ ಕಷ್ಟಗಳೇ ಬರಲಿ ಸಂತೋಷವೇ ಬರಲಿ ಅದನ್ನು ನಾವು ಪ್ರೀತಿಯಿಂದ ಅದನ್ನು ಕೈಕೊಂಡು ನಡಿಬೇಕು ಅಂತ ದೇವರು ಬಯಸ್ತಾರೆ ಇದು ಎರಡು ಯಾಕೆ ಬಂತಿರಲಿ ಎರಡಕ್ಕೂ ನಾವು ಡಿಸೈಡ್ ಆಗಬೇಕು ಸ್ವಾಮಿ ನೀನೇನತ್ರ ಏನು ಮಾತಾಡ್ತೀಯೋ ಅದು ನಾನು ಕೈಕೊಂಡು ನಡೀತೇನೆ ಅದು ನನಗೆ ಇಷ್ಟವಾಗಲಿ ಕಷ್ಟವಾಗಲಿ ಅದು ಸಿಹಿ ಆಗಲಿ ನೋವಾಗಲಿ ನಾನು ನೀನು ಮಾತಾಡಿದ ಮಾತುಗಳನ್ನು ನಾನು ಅನುಸರಿಸ್ತೇನೆ ಅನ್ನುವಂಥ ನಿರ್ಧಾರ ಈ ಹೋಲಿ ಪ್ಲೇಸಲ್ಲಿ ಸತ್ಯದಲ್ಲಿ ಆಗ್ತದೆ ನಾನೇ ಸತ್ಯ ಅಂದರೆ ಅಲ್ಲಿ ದೇವರು ತಾನು ಯಾರು ನಾನೇನಾಗಬೇಕು ಅನ್ನೋದನ್ನು ಅಲ್ಲಿ ಮಾತಾಡಿರ್ತಾರೆ ನಮ್ಮ ಹತ್ರ ಅದಕ್ಕೆ ನಾವಲ್ಲಿ ಒಬಿಡಿಯನ್ಸ್ ಸರೆಂಡರ್ ಆಗಬೇಕಾಗ್ತದೆ ನೋಡಿ ಹೊರಗಿನಿಂದ ಕ್ಲೆನ್ಸಿಂಗು ಹೊರಗಿನಿಂದ ಏನೋ ಆ ವಿಧೇಯತ್ವಕ್ಕೆ ನಾನು ಡಿಸಿಷನ್ ಅಂದರೆ ನನ್ನಲ್ಲಿ ಆ ಡಿಸಿಷನ್ ಬೇಕು ಎಸ್ ಐ ವಿಲ್ ಫಾಲೋ ಮೈ ಲಾರ್ಡ್ ಆತನೇನು ಹೇಳ್ತಾನೆ ಅದನ್ನು ನಾನು ಮಾಡ್ತೇನೆ ಅದು ಏನೇ ಆಗಲಿ ನಾನು ಅದನ್ನು ಮೀರಿ ಹೋಗೋದಿಲ್ಲ ಅದಕ್ಕೆ ನಾನು ಒಳಪಡ್ತೇನೆ ನನಗೆ ಲಾಸ್ ಆದರೂ ಚಿಂತೆ ಇಲ್ಲ ನನ್ನ ಪ್ರಾಣ ಕಳ್ಕೊಂಡ್ರೂ ಚಿಂತೆ ಇಲ್ಲ ನಾನು ಇದನ್ನು ಬಿಡೋದಿಲ್ಲ ಅನ್ನುವಂಥ ನಿರ್ಧಾರ ಅಲ್ಲಿ ನಾನು ಮಾಡಬೇಕಾಗ್ತದೆ ಇದಕ್ಕೆ ಧೈರ್ಯ ಬೇಕು ಸೊ ಇಲ್ಲಿರುವಂಥದ್ದು ಆ ಪಾಯಿಂಟ್ ಬರೋದು
Yes. Vedete. Vedete. ಮೊಕ್ಕಾಗಿಸ್ತಾನೆ. ಎಸ್. ಅದೇ ಇಂಟ್ರೆಸ್ಟಿಂಗ್ ಇರೋದಲ್ಲಿ. ಈಗ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಧೈರ್ಯ ಬೇಕು. ಪ್ರವೇಶ ಮಾಡಿದ ನಂತರ ಧೈರ್ಯ ಆಗತ್ತೆ ಇಲ್ಲ. ಅಲ್ಲಿ ದೇವರ ಎದುರಿಗೆ ಹೋಗಿ ನಿಲ್ಲುವಾಗ ಧೈರ್ಯ ಬೇಕು. ನಿಂತು ಅವರ ಪ್ರೀತಿಯ ಆ ಪ್ರೆಸೆನ್ಸನ್ನ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಮೈ ಮರೆತು ಬಿಡ್ತೇವೆ. ಎಸ್. ಬೇಕೇ ಬೇಕು. ಎಸ್. ಅಲ್ಲೇ ಇರೋದು. ಈಗ ಏನು ಬಾರ್ಡರ್ ಏನಿದೆ, ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ, ಬಾರ್ಡರ್ಲಿ ಇನ್ನೊಂದು ಐಟಮ್ ಉಂಟು. ಅದು ಆ ದಹಿಸುವ ಅಗ್ನಿ ಆಗಿರುವಾತನು ಭಯಂಕರನೂ ಆಗಿರುವ ದೇವರ ಎದುರಿಗೆ ಆ ಧೈರ್ಯದಿಂದ ನಿಲ್ಲುವ ಶಕ್ತಿಯನ್ನು ಕೊಡ್ತದೆ. ಅದು ಧೂಪವೇದಿ ಇರ್ತದೆ. ಅದು ಎರಡರ ನಡುವೆ ಇದು ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳದ ಬಾಗಿಲಿನಲ್ಲಿ ಈ ಧೂಪವೇದಿ ಇದೆ. ಧೂಪವೇದಿ ಅಂದ್ರೆ ಆರಾಧನೆ. ಸಿ, ಈಗ ಆರಾಧನೆ ನಾವು ಮಾಡ್ತೇವೆ, ನಾಲ್ಕು ಒಳ್ಳೆ ಹಾಡು ತೆಗೆದು ಹಾಡಿಬಿಡ್ತೇವೆ, ಒಳ್ಳೆ ಮ್ಯೂಸಿಕ್ ಹೊಡೆದು ಬಿಡ್ತೇವೆ. ಅದಲ್ಲ, ಅದು ಬೇಕು. ಆರಾಧನೆ ಅದಲ್ಲ. ಈಗಿಲ್ಲಿ ಮೊದಲು ಅಂಗಳದಲ್ಲಿ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಇದ್ದದನ್ನೆಲ್ಲ ಶುದ್ಧೀಕರಣ ಮಾಡಿಕೊಂಡು ಒಂದು ಭಾಗ ಆಗಿ ಒಂದು ಕಡೆ ಕ್ಲೀನಾಗಿ ನಾನು ಪರಿಶುದ್ಧ ಸ್ಥಳಕ್ಕೆ ಬರ್ತೇನೆ. ಪರಿಶುದ್ಧ ಸ್ಥಳದಲ್ಲಿ ದೇವರು ನನ್ನೊಂದಿಗೆ ವಾಕ್ಯದ ಮುಖಾಂತರ ಮಾತಾಡಿ ಪ್ರಕಟಣೆಯನ್ನು ಕೊಟ್ಟು ಅದನ್ನು ಪ್ರಾಕ್ಟಿಕಲ್ ಅಪ್ಲೈ ಮಾಡುವಂಥ ಆ ಕಹಿ ಸಿಹಿ ಎರಡೂ ಇದಕ್ಕೆ ನಿರ್ಧಾರ ಮಾಡುವಂಥ ಮನಸ್ಸು ಅಥವಾ ಎಕ್ಸ್ಪೀರಿಯೆನ್ಸು ಆಗ್ತದೆ. ಕೆಲವೊಮ್ಮೆ ಇಮ್ಮಿಡಿಯೇಟ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತದೆ ಅಥವಾ ಆ ಎಕ್ಸ್ಪೀರಿಯೆನ್ಸಲ್ಲಿ ಇರ್ತೇವೆ. ಕಷ್ಟಗಳು, ಸಂಕಟಗಳು, ಪ್ರಾಬ್ಲಮಲ್ಲಿ ಬಿದ್ದಿರ್ತೇವೆ. ಇದರ ನಡುವೆ ಅಲ್ಲೇನಿದೆ, ಯಜ್ಞವಿದೆ ಅಂದರೆ ಈ ಎಲ್ಲ ಅನುಭವಗಳ ಜೊತೆಗೆ ನಾವು ಆರಾಧನೆ ಮಾಡುವಾಗ ಆರಾಧನೆ ಬರೀ ತುಟಿಗಳ ಸನ್ಮಾನವಾಗಿರಲಿಕ್ಕೆ ಆಗೋದಿಲ್ಲ. ಯಾಕೆ ಅಲ್ಲೆಲ್ಲ ಆಲ್ರೆಡಿ ಅಪ್ರಿಪೇರ್ಡ್ ಆಗಿ ಬಂದುಬಿಟ್ಟಿದ್ದೆ, ಒಪ್ಪಿಕೊಂಡಿದೆ, ನನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಿದ್ದಿದೆ, ಸಂಪೂರ್ಣ ಶುದ್ಧೀಕರಣ ಆಗಿದ್ದಿದೆ, ವಾಕ್ಯ ಮಾತನಾಡ್ತಾ ಇದೆ, ಅದರ ನಿರ್ಧಾರ ಆಗಿದ್ದಿದೆ, ನಾನು ಕೈಕೊಂಡು ನಡೀತೇನೆ ಅಂತ ಮನಸ್ಸು ಮಾಡಿದ್ದೇನೆ. ಆಲ್ರೆಡಿಲಿ ದೇವರಾತ್ಮನ ಅಭಿಷೇಕ ಬಲವಾಗಿ ನನ್ನನ್ನು ಟಚ್ ಮಾಡ್ತಿರ್ತಾನೆ. ನಾನು ಈಗ ಫೀಲ್ ಮಾಡ್ತಾ ಇದ್ದೇನೆ, ಅದನ್ನು ಆ ಪ್ರೆಸೆನ್ಸನ್ನು ಫೀಲ್ ಮಾಡ್ತಾ ಇದ್ದೇನೆ ರೈಟ್ ನಾವು. ನಾನು ಈಗ ಹೇಳುವಾಗಲೇ ಫೀಲ್ ಮಾಡ್ತಾ ಇದ್ದೇನೆ ಆ ಪ್ರೆಸೆನ್ಸಲ್ಲಿ. ನಾನು ಕರ್ತನೇ, ಈಗ ಈ ಒಂದು ಒಂದು ಡೋರ್ ದಾಟಿದ್ರೆ ನಾನು ನಿನ್ನ ಮುಖದಲ್ಲಿ ಎದುರಿಗೆ ಬಂದು ನಿಲ್ತಾ ಇದ್ದೇನೆ. ಈ ಆರಾಧನೆ ಅಂತವು ಈ ಬಾಗಿಲು ಓಪನ್ ಮಾಡು, ನಾನು ನಿನ್ನ ಹತ್ರ ಬರಬೇಕು, ನಾನು ನಿನ್ನ ನೋಡಬೇಕೀಗ ಸ್ವ, ನಿನ್ನೊಂದಿಗೆ ನಾನು ಫೇಸ್ ಟು ಫೇಸ್ ಮಾತಾಡಲಿಕ್ಕೆ ನಾನು ಬಂದಿದ್ದೇನೆ. ಈಗ ನಿನ್ನ ನಾನು ಪೂರ್ಣ ಹೃದಯಾಂತರಾಳದಿಂದ ನಾನು ನಿನ್ನನ್ನು ಆರಾಧಿಸಿದಂತೆಲ್ಲ ಆರಾಧಿಸುವಾಗ ಆ ಪಾಯಿಂಟಲ್ಲಿ ಈ ಸ್ಟೇಜಸ್ಸಲ್ಲಿ ಬಂದು ನಾನು ಆರಾಧನೆ ಮಾಡುವಾಗ ನನ್ನ ಆರಾಧನೆ ಬೇರೆಯೇ ಇರ್ತದೆ. ಆರಾಧನೆಯಲ್ಲಿ ಟೋಟಲಿ ಮೈ ಮರೆತು ಆನಂದದಿಂದ ಆರಾಧನೆ ಆಗ್ತದೆ. ಈ ಸ್ಟೇಜಸ್ ಇಲ್ಲದ ಆರಾಧನೆ ಕೇಳಲಿಕ್ಕಿಂಪಾಗಿರ್ತದೆ, ಒಳ್ಳೆ ಮ್ಯೂಸಿಕ್ ಇರ್ತದೆ, ನನ್ನೊಳಗೆ ಏನೂ ಆಗ್ತಿರ್ಬೋದು. ಆದರೆ ಈ ಸ್ಟೇಜಸ್ ಕ್ರಾಸ್ ಮಾಡಿ ನಾನು ದೇವರ ಸನ್ನಿಧಾನದಲ್ಲಿ ಬಂದು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲೊಂದು ಎಕ್ಸ್ಟ್ರೆಸ್ ಹೇಳ್ತಂದ್ರೆ ನಾನು ಅದರಲ್ಲಿ ತಲ್ಲೀನಾಗಿಬಿಡ್ತೇನೆ, ಮೈ ಮರೆತು ಬಿಡ್ತೇನೆ, ನಾನು ಎಲ್ಲಿದ್ದೆ ನನಗೆ ಗೊತ್ತಾಗೋದಿಲ್ಲ. ಜೊತೆಗೆ ಒಂದು ಬ್ಲೆಸ್, ಆನಂದ, ಮಹದಾನಂದ, ಏನೋ ಒಂದು ಆನಂದ. ಸಾಕಷ್ಟು ಪೇನ್ ಇದೆ,
ಸಂಕಟ ಆಗ್ತಾ ಇದೆ, ಆದರೆ ಆರಾಧನೆ ಮಾಡ್ತಾ ಇರುವಾಗ ನಾನೆಲ್ಲವನ್ನ ಮೈ ಮರೆತು ಆನಂದದಿಂದ ನಾನು ನನ್ನ ಕರ್ತನು ಆರಾಧನೆ ಆಗ್ತದೆ. ಆ ಆರಾಧನೆ ಆಗ್ತಾ ಇರುವಾಗಲೇ ಈ ಡೋರ್ ಓಪನ್ ಆಗಿಬಿಡ್ತದೆ. ಅಲ್ಲಿ ದೇವರ ಪ್ರೆಸೆನ್ಸ್ ಅಥವಾ ದೇವರ ಇರುವಿಕೆಯ ಆ ಸ್ಪರ್ಶ ನಮಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಎಕ್ಸ್ಪೀರಿಯೆನ್ಸ್ಗೆ ಬರ್ತದೆ. ಅಲ್ಲಿ ಎಕ್ಸ್ಪೀರಿಯೆನ್ಸಿಗೆ ಬಂದಾಗ ಅಲ್ಲಿ ಬರ್ತೇವೆ ಒಂಥರ ಏನೋ ಗೌರವಯುತವಾದ ಅಟ್ಮಾಸ್ಫಿಯರ್ ನಮ್ಮೊಳಗೆ ಉಂಟಾಗಿಬಿಡ್ತದೆ. ಅದನ್ನು ಧೈರ್ಯ ಹೇಳ್ತೇವೆ, ಗೌರವದೊಂದಿಗೆ ಬರ್ತೇವೆ ನಾವಲ್ಲಿ, ಭಯದಿಂದ ಅಲ್ಲ. ಅಲ್ಲಿ ದೇವರು ಇಲ್ಲಿದ್ದಾನೆ, ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಎಕ್ಸ್ಪೀರಿಯೆನ್ಸೊಂದಿಗೆ ಬಂದುಬಿಡ್ತೇವೆ ನಾವಲ್ಲಿ. ಅಲ್ಲಿ ಬಂದಾಗ ಏನಾಗ್ತದೆ ಹೇಳಿದ್ರೆ, ಎಷ್ಟೋ ಸಾರಿ ಆ ಸ್ಟೇಜ್ ನಾವು ಪ್ರೇಯರಲ್ಲಿ ಆ ಸ್ಟೇಜ್ ಮುಟ್ಟಿದಾಗ ಹೆಚ್ಚಾಗಿ ಅಲ್ಲಿ ದೇವರ ದರ್ಶನಗಳಾಗೋದು ಅಥವಾ ದೇವರ ವಾಕ್ಯ ಕಣ್ಣೆದುರಿಗೆ ಬರೋದು ಅಥವಾ ದೇವರ ಧ್ವನಿ ಕೇಳಿಸೋದು ಅಥವಾ ಇನ್ನೂ ಕೆಲವರಿಗೆ ದೇವರೇ ಆ ಒಂದು ಮಹಿಮಾದ್ಭುತ ದರ್ಶನವನ್ನು ಕೊಡ್ತಾರೆ ಕಣ್ಣಿಗೆ ಕಾಣುವ ಹಾಗೆ. ಆ ಮುಖಗಳು ಕಾಣಲಿಕ್ಕಿಲ್ಲ, ಮುಖ ತೋರಿಸುವುದಿಲ್ಲ ದೇವರು, ಖಂಡಿತವಾಗಿ ಮುಖ ತೋರಿಸುವುದಿಲ್ಲ ದೇವರು. ಆದರೆ ನಮಗೇನೋ ಅಲ್ಲಿ ದೇವರು ಇರುವಂಥ ಒಂದು ಬಲವಾದ ಸಾಕ್ಷಾಧಾರದಲ್ಲಿ ಬರ್ತೇವೆ. ಆ ಸಮಯದಲ್ಲಿ ನಮ್ಮ ಕಟ್ಟೆಗಳು ಒಡೆದೋಗ್ಬಿಟ್ಟಿರ್ತದೆ, ನಾವು ಬ್ರೇಕಾಗಿ ಕಣ್ಣೀರು ಎಲ್ಲ ಇಳಿತಾ ಇರ್ತದೆ, ನಾವೇನು ಮಾಡ್ತಿರೋ ಗೊತ್ತಿರೋದಿಲ್ಲ. ಆದರೆ ನೇರವಾಗಿ ದೇವರೊಂದಿಗೆ ಅಲ್ಲೇನಾಗ್ತಿರ್ತದೆ, ಸಂಭಾಷಣೆ ನಡೀತಿರ್ತದೆ. ಆ ಸ್ಥಳದಲ್ಲಿ ಏರಿಯಾ ನಾವು ಮುಟ್ಟಿದಾಗ, ಅಂದರೆ ಆ ಮಟ್ಟವನ್ನು ನಾವು ಆತ್ಮಿಕವಾಗಿ ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಮುಟ್ಟಿದಾಗ, ಅಪ್ಪ ನನ್ನನ್ನು ಕರುಣಿಸು ಅಂತ ಹೇಳುವಾಗ ಆ ಕರುಣೆಯ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಸಮಯೋಚಿತವಾದ ಆಲೋಚನೆ ಬೇಕು ಸ್ವಾಮಿ ಅನ್ನುವಾಗ ಕೇಳೋಕ್ಕಿಂತ ಮುಂಚೆನೆ ಅಲ್ಲಿ ಉತ್ತರ ಬಂದ್ಬಿಡ್ತದೆ. ನಮ್ಮ ಮನುಷ್ಯ ಬುದ್ಧಿಗೆ ನಿಲುಕಲಾರದಂಥ ಆಲೋಚನೆಗಳು ಅಲ್ಲಿಂದ ಆತನಿಂದ ಬಂದ್ಬಿಡ್ತದೆ. ಆ ಎಕ್ಸ್ಪೀರಿಯೆನ್ಸ್ ಆಗುವಾಗ ನಾವಲ್ಲಿ ನಿಲ್ಲಿಕ್ಕೆ ನಮ್ಮಿಂದ ಸಾಧ್ಯ, ನಾವು ಕುಣಿದಾಡ್ಲಿಕ್ಕೆ ಶುರು ಮಾಡ್ತೇವೆ. ಅಲ್ಲಿ ಪವಿತ್ರಾತ್ಮನ ಅಭಿಷೇಕ, ಆತನ ಸ್ಪರ್ಶ, ಆತನ ಧ್ವನಿ, ಆ ಪರಲೋಕದ ಆ ಮಹಿಮಾದ್ಭುತ ಸಂಗತಿಗಳ ಅನುಭವ ಆ ಪ್ರಾರ್ಥನೆಯಲ್ಲಿ ಆಗ್ತದೆ. ಅಂಥ ಪ್ರಾರ್ಥನೆಯಲ್ಲಿ ಬಂದಾಗ ಏನಾಗ್ತದೆ, ಅಲ್ಲಿ ನಮಗೆ ಧೈರ್ಯ ಬಂದ್ಬಿಡ್ತದೆ. ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು, ಈ ಸ್ಟೇಟ್ಮೆಂಟನ್ನು ಮರಿಬೇಡಿ. ಕುರಿಗಳಾಗಿ ಕ್ರಿಸ್ತನ ಬಳಿಗೆ ಬಂದವರು ನಾವು, ಯೂದಾ ಕುಲದ ಸಿಂಹನ ಮರಿಗಳಾಗ್ತೇವೆ ನಾವು. ನಾವು ಕುರಿಯಾಗಿ ಇರಲಿಕ್ಕೆ ಆಸೆ ಪಡೋದಾದರೆ ಬಹುಶಃ ದೊಡ್ಡ ಮಿಸ್ಟೇಕ್ ಅದು. ನಮ್ಮ ವಿಶ್ವಾಸ ಜೀವನಕ್ಕೆ ಬಂದಮೇಲೆ ದಯಮಾಡಿ ನಾನು ದೇವರ ಕುರಿ ದೇವರ ಕುರಿ ದೇವರ ಕುರಿ ಅಂತ ಹೇಳಬೇಡಿ, ದಯಮಾಡಿ ಬಿಟ್ಟುಬಿಡಿ ಅದನ್ನು ಟಾಪಿಕ್ ಅನ್ನು. ಬರುವಾಗ ನಾವು ಕುರಿಗಳು, ಆದರೆ ಆ ದೇವರ ತ್ರಯೇಕ ದೇವರ ಆ ಮಹಿಮಾದ್ಭುತ ದರ್ಶನ ಹೊಂದಿದ ಮೇಲೆ ನಾವು ಯೇಸು ಕ್ರಿಸ್ತನು ಯೂದಾಕುಲದ ಸಿಂಹನಾಗಿರುವುದರಿಂದ ಆ ಯೂದಾಕುಲದ ಸಿಂಹದ ಮರಿಗಳನ್ನು ಬೇಕು. ಧೈರ್ಯ, ಲೀಡರ್ಶಿಪ್, ಪವರ್, ಆ ಗರ್ಜನೆಗೆ ಕಾಡಿನ ಎಲ್ಲ ಪ್ರಾಣಿಗಳು ಹೆದರಿ ನಡಕ್ತದೆ. ಸಿಂಹದ ಗರ್ಜನೆಗೆ ಆನೆಗಳು, ಒಂಟೆಗಳು, ಜಿರಾಫುಗಳು ಹೆದರಿ ಚೆಲ್ಲಾಪಿಲ್ಲಿ ಆಗ್ತದೆ. ಅದು ಸಣ್ಣದಿದೆ ಆ್ಯಕ್ಚುಲಿ ನೋಡಿದರೆ. ಹಾಗೆ ನಾವು ಈ ರೀತಿಯಾಗಿ ದೇವರ ಕೃಪಾಸನವನ್ನು ಪ್ರವೇಶ ಮಾಡಿ ಅಲ್ಲಿ ದೇವರೊಂದಿಗೆ ಮುಖಾಮುಖಿ ಮಾತನಾಡುವಂಥ ವ್ಯಕ್ತಿಗಳು ನಾವಾದಾಗ, ಸೈತಾನನಿಗಾಗಲಿ ಸೈತಾನನ ದೂತ್ರಗಳಿಗಾಗಲಿ ನೀವು ನಾನು ಹೆದರದೇ ಇಲ್ಲ, ಅವರು ನಮಗೆ ಹೆದರ್ತಾರೆ. ಅಂಥ ಒಂದು ಧೈರ್ಯ, ಅಂಥ ಒಂದು ನಂಬಿಕೆ, ಅಂಥ ಒಂದು ಅಭಿಷೇಕ, ಅಂಥ ಒಂದು ಬಲ, ವಿಶ್ವಾಸಗಳು ಅದು ನಮ್ಮನ್ನು ಆವರಿಸಿಕೊಳ್ತದೆ. ಈ ಇಂಥ ಪ್ರಾರ್ಥನೆ ಇದು ಆ್ಯಕ್ಚುಲಿ ಇದು ನಾನು ಹೇಳಬೇಕು ಅನ್ನೋದಕ್ಕೆ ಪ್ರಾರ್ಥನೆ ಅಂತ ಟೈಟಲ್ ಕೊಟ್ಟರೆ ಒಳ್ಳೆಯದು. ಇದು ಆ್ಯಕ್ಚುಲಿ ಪ್ರಾರ್ಥನೆಯ ವಿಷಯ. ಇದು ನಾನು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮುಖಾಮುಖಿಯಾಗಿ ಸಂಧಿಸುವವರೆಗೆ ಹೇಗೆ ನಾನು ಪ್ರೇಯರ್ ಮಾಡಬೇಕು, ಯಾವ ರೀತಿ ನಾನು ದೇವರ ಸಮಕ್ಷಮವನ್ನು ಪ್ರವೇಶಿಸಬೇಕು ಅನ್ನೋದಕ್ಕಿರುವಂಥ ಸ್ಟೆಪ್ಸ್ ಇದು. ಈ ಸ್ಟೆಪ್ಸಲ್ಲಿ ಈಗ ಹೇಳಿದ ತಕ್ಷಣ ಪಾಸ್ಟರ್ ಅಷ್ಟೆಲ್ಲ ಮಾಡಲಿಕ್ಕೆ ನಮಗೆ ಟೈಮ್ ಎಲ್ಲ ಉಂಟು, ದೇವರಿಗಾಗಿ ಅಷ್ಟು ಟೈಮ್ ಮಾಡಲೇಬೇಕು. ಆತನು ಪರಲೋಕವನ್ನೇ ತ್ಯಜಿಸಿ ಬಂದು ನಮಗೋಸ್ಕರ ಈ ಲೋಕದಲ್ಲಿ 33.5 ವರ್ಷ ಇದ್ದು ಪ್ರಾಣ ಕೊಟ್ಟ ಮೇಲೆ ದಿನದಲ್ಲಿ 1-2 ತಾಸು 3 ತಾಸು ದೇವರ ಹತ್ರ ಕೊಡಲಿಕ್ಕೆ ಏನಿದೆ ನಮಗೆ? ಅದರಿಂದ ಲಾಸ್ ಇಲ್ಲ. ನಿಜವಾಗಿ ಹೇಳೋದಾದರೆ ಆತನ ಸನ್ನಿಧಾನದಲ್ಲಿ ಕೊಟ್ಟ ಸಮಯಕ್ಕೆ ನಮಗೇನಿದೆ, ಬಹಳ ಪ್ರತಿಫಲ ಇದೆ, ಬಹಳ ಬಹುಮಾನ ಇದೆ, ಮಹಿಮಾದ್ಭುತವಾದ ವಿಷಯಗಳು ನಾವು ಅನುಭವಿಸ್ತೇವೆ.
ಲೋಕದಲ್ಲಿ ಎಂದೂ ಎಲ್ಲಿಯೂ ನಡೆಯದಂಥ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಆಗ ನಾವೇನು ಮಾಡ್ತೇವೆ, ದಾರಿ ಆತನಿಗೆ ಓಪನ್ ಮಾಡಿಕೊಡ್ತೇವೆ. ಅದರಿಂದ ಈ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇದು ನಮ್ಮ ಕೈಯಲ್ಲಿ, ಇದನ್ನು ದೇವರು ನಾನು ಮಾಡ್ತೇನೆ ನೀನು ಬಾ ಜಂಪ್ ಹೊಡಿ ಅಂತ ಹೇಳೋದಿಲ್ಲ. ನಾವಿದನ್ನು ನಿಜವಾಗಿ ಆಸಕ್ತಿಯಿಂದ, ಆ ಭಯಕ್ಕೆಂದು, ಇಲ್ಲ ನಾನು ಈ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾ ಇದ್ದೇನೆ, ಆರಾಧನೆಯಲ್ಲಿ ಕೂತ್ಕೊಳ್ತಾ ಇದ್ದೇನೆ, ದೇವರೊಂದಿಗೆ ಮಾತನಾಡದೆ ನಾನು ಹೇಳೋದಿಲ್ಲ ಅನ್ನುವಂಥ ನಿರ್ಧಾರದೊಂದಿಗೆ ಬಂದು ಈ ದೇವರ ಈ ಡಿಸೈನಲ್ಲಿ ಏನಿದೆ ಇದಕ್ಕೆ ಅನುಸಾರವಾಗಿ ನಾವು ಹೋಗೋದಾದರೆ, ನಾನು ಎಣಿಸ್ತೇನೆ ಇಂಥ ಪ್ರಾರ್ಥನಾ ಜೀವನಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ರೆ ನಮ್ಮ ಜೀವನ ಇದ್ದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳಲ್ಲಿ ಇವತ್ತಿನ ಸ್ಥಿತಿ ಇರೋದಿಲ್ಲ, ಸ್ಥಿತಿ ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ. ಇಲ್ಲಿ ಇದು ಇಲ್ಲಿ ಹೇಳ್ತಾ ಇರುವಂಥ ಪಾಯಿಂಟ್ ಇದು. ಇಲ್ಲಿ 16ನೇ ವಚನ ಹೇಳಿದ್ದು ಅಲ್ಲಿಗೆ ಬಂದು ಮುಟ್ಟೋ ಸ್ತರವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಈ 16ನೇ ವಚನದಲ್ಲಿ ಏನು ಓದಿದ್ದೆವು, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಲಾಸ್ಟ್ ಎಂಟ್ರಿ, ಲಾಸ್ಟ್ ಬಂದು ನಿಲ್ಲುವ ಜಾಗ ಹೇಳ್ತಾ ಇದೆ ಅದು. ಅಲ್ಲಿಗೆ ಹೇಗೆ ಬರಬೇಕಂತ ಇಲ್ಲಿ ಬರಲಿಲ್ಲ. ಈ ಎಲ್ಲ ಕಡೆಗಳಲ್ಲಿ ಹಾಗೆ ಇದೆ ವಿಷಯ. ದೇವರು ದರ್ಶನ ಕೊಡ್ತಾರೆ, ಎಂಡ್ ಪಾಯಿಂಟ್ ಕೊಡ್ತಾರೆ ನಮಗೆ, ಆದರೆ ಅಲ್ಲಿವರೆಗೆ ಹೇಗೆ ಹೋಗ್ಬೇಕಂತ ಕೊಡೋದಿಲ್ಲ. ಯಾಕೆ? ನಾವು ನಂಬಿಕೆಯಿಂದಲೇ ಅವ್ರ ಹಿಂದೆ ಬರಬೇಕು. ನಾವು ಪೂರ್ತಿ ಡಿಸೈನ್ ಕೊಟ್ಬಿಟ್ರೆ ನಮಗೆ ನಂಬೋ ಆಗತ್ತೇ ಇಲ್ಲ, ಅವರನ್ನು ಆತ್ಕೊಳ್ಬೇಕಾದಾಗತ್ತೇ ಇಲ್ಲ, ಡೈರೆಕ್ಟ್ ನಾವು ಅಲ್ಲಿ ಬಂದು ಪಾಯಿಂಟ್ಗೆ ಇಳಿದು ಬಿಡ್ತೇವೆ, ಒಂಥರ ಫ್ಲೈಟಲ್ಲಿ ಇಳಿದಾಗೆ. ಇಲ್ಲ, ದೇವರಲ್ಲಿ ಶಾರ್ಟ್ಕಟ್ ಮೆಥಡ್ಸ್ ಇಲ್ಲ. ಸೊ ಇಲ್ಲಿ ಹೇಳುವಂಥ ವಿಷಯ ಏನಂದರೆ, ಧೈರ್ಯದಿಂದ ಕೃಪಾಸನದಿಗೆ ಬನ್ನಿರಿ, ಮುಂದೆ ಬನ್ನಿರಿ ಅಂತ ಹೇಳಿದರೆ, ನಾವು ಇಷ್ಟೆಲ್ಲ ಮಾಡಿಕೊಂಡು ನಾವು ಅಲ್ಲಿಗೆ ಬಂದರೆ ಆತನೊಂದಿಗೆ ಮುಖಾಮುಖಿ ಮಾತನಾಡುವಂಥದ್ದು 100% ನಮಗೆ ಸಾಧ್ಯ. ಎರಡನೇದಾಗಿ, ನಮಗೆ ಬೇಕಾದ ಎಷ್ಟೇ ಇಂಪಾಸಿಬಲ್ ಸಿಚುವೇಷನ್ಗೆ ಬೇಕಾದ ಆಲೋಚನೆಗಳಿರಲಿ, ಉತ್ತರಗಳಿರಲಿ, ಅಥವಾ ಸಹಾಯ ಇರಲಿ, ಆತನ ಸನ್ನಿಧಿಗೆ ಬಂದರೆ ನಿಶ್ಚಯವಾಗಿ ಸಿಗ್ತದೆ. ಕರುಣೆ, ದಯೆ, ಪ್ರೀತಿಗಂತೂ ಕೊರತೆನೇ ಇಲ್ಲ. ಇಡೀ ಲೋಕದಲ್ಲಿ ನೀನು ಎಲ್ಲೂ ಸಿಗದೇ ಇರೋದನ್ನು ಪಡ್ಕೊಳ್ಬೇಕಾ? ಒಂದೆರಡು ತಾಸು ಬಾಗಿಲಾಕಿ ಈ ರೀತಿ ದೇವರ ಹತ್ರ ಕೂತ್ಬಿಡ್ಬೇಕು, ಅಲ್ಲಿ ಸಿಗ್ತದೆ. ಅದನ್ನೇ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 6ನೇ ಚಾಪ್ಟರ್ಲ್ಲಿ ಹೇಳುವಾಗ ಹೇಳಿದರು, ನಿಮ್ಮ ಕೋಣೆ ಬಾಗಿಲಾಕಿ ಅಂತರಂಗದಲ್ಲಿ ನಡೆಯೋ ದೇವರು ನಿಮ್ಮ ಹತ್ರ, ದೇವರ ಹತ್ರ ಕೂತ್ಕೊಳ್ರಿ, ಡಂಗುರ ಸಾರಬೇಡ್ರಿ. ಅಲ್ಲಿ ಬಂದರೆ ನಮಗೆಲ್ಲವೂ ಬಂದ ಹಾಗೆ. ನಾನು ಹೇಳ್ತೇನೆ ಪ್ರೀತಿಯ ದೇವ ಜನರೇ, ವೀಕ್ಷಕ ಬಂಧುಗಳೇ, ನಾವು ದೇವರ ಆ ಅಲ್ಲಿಗೆ ಬಂದ್ಬಿಡ್ತೇವೆ. ಯಾಕೆ? ಅದು 100% ಶುವರ್ ಪ್ರೊವಿಷನ್ ಸ್ಟೋರ್ ಹೌಸ್, ರಿಸೋರ್ಸ್ ಸೆಂಟರ್. ಅಲ್ಲಿ ಬಂದ್ಬಿಟ್ರೆ ಎಲ್ಲ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ನಮಗೆ ಅಲ್ಲಿ ಇಲ್ಲಿ ಅಲಿಯುವಂಥ ಕೆಲಸನೇ ಇಲ್ಲ. ಇದು ಬರೀ ಈ 16ನೇ ವಚನ ಇಷ್ಟು ಸಿಂಪಲ್ ಕಾಣಿಸ್ತದೆ, ಆದರೆ ಇಷ್ಟೆಲ್ಲ ಅದರಲ್ಲಿ ಅಡಕವಾಗಿದ್ದಿದೆ. ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾರ್ಥನೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು 5 ನಿಮಿಷ ಪ್ರೇಯರ್ ಮಾಡಿದ್ದು ಹೋಗೋದಲ್ಲ, ಅಥವಾ ಗಿಳಿಪಾಠ ಹೇಳಿದಾಗ ಮಾಡೋದಲ್ಲ, ಅಥವಾ ನಾವೊಂದು ಲಿಸ್ಟ್ ಮಾಡ್ತೇವೆ, ಒಂದು 20 ಜನರಿಗೆ ಹೆಸರು ಇಡ್ತೇವೆ ಅವರ ಪ್ರಾಬ್ಲಮ್ಸ್, ಆ ಇಡೀ ಪ್ರೇಯರ್ ತುಂಬ ಅವರ ಪ್ರಾಬ್ಲಮ್ ಇವರ ಪ್ರಾಬ್ಲಮ್ ಲಿಸ್ಟ್ ಮಾಡಿ ಪ್ರೇಯರ್ ಮಾಡ್ತೇವೆ. ಅದು ಫೈನ್ ಮಾಡಿ, ಅದೆಲ್ಲ ಮಾಡಬೇಕು. ಅದು ನಿಜವಾದ ನಮ್ಮ ಪ್ರಾರ್ಥನೆಯ ಗುರಿ, ಪರ್ಸನಲ್ ಲೈಫಿನಲ್ಲಿ ಪ್ರಾರ್ಥನೆ ಗುರಿ, ಆರಾಧನೆ ಗುರಿ ಏನಾಗಬೇಕು ಹೇಳಿದರೆ, ಈಗ ಪಾಪಿಯಾಗಿ ನಿಂತುಕೊಂಡಿದ್ದೇನೆ ನಾನು, ಈಗ ಪ್ರೇಯರ್ ಎಂಟ್ರಿ ಆಗ್ತಾ ಇದ್ದೇನೆ, ಪ್ರೇಯರ್ ಎಂಡ್ ಆಗುವಾಗ ನಾನು ಆ ಪರಿಶುದ್ಧನಾದ ದೇವರ ಎದುರಿಗೆ ನಿಂತು ಮುಖಾಮುಖಿ ಮಾತನಾಡಿ ಅಲ್ಲಿಂದ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ಡ್ ಆದಂಥ ವ್ಯಕ್ತಿಯಾಗಿ ನಾನು ಹೊರಗೆ ಬರಬೇಕು. ಈ ಗುರಿಯೊಂದಿಗೆ ನಾವು ಪ್ರಾರ್ಥನೆ ಆರಾಧನೆ ಮಾಡಿದ್ರೆ ನಮ್ಮ ಜೀವಿತಗಳು ಆಲ್ಮೋಸ್ಟ್ ಪ್ರತಿ ದಿವಸ ಚೇಂಜ್ ಆಗ್ತದೆ. ಕ್ರಿಸ್ತನ ಸಾರೂಪಕ್ಕೆ ಬರಲಿಕ್ಕೆ ಈಸಿ ವೇ ಇದು ಒಂದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಮಾತನ್ನು ಈ ವಾಕ್ಯ ಹೇಳ್ತದೆ, ಹಲ್ಲೆಲೂಯಾ. ಥ್ಯಾಂಕ್ ಯು, ಪ್ರೈಸ್ ದಿ ಲಾರ್ಡ್.
ಬಿಚ್ಚಿ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಬಿಚ್ಚಿ ಮೀಡಿಯಾ ನೆಟ್ವರ್ಕ್, 2ನೇ ಮಹಡಿ, ಗ್ರೇಸ್ ಪ್ಲಾಜಾ, ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ, ಕೊರಂಕ್ರಪಾಡಿ, ಉಡುಪಿ. 5761101. ನಮ್ಮ ದೂರವಾಣಿ ಸಂಖ್ಯೆ 0820025291117 ಹಾಗೂ 8884395777. ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ. ಕಾರ್ಪೊರೇಷನ್ ಬ್ಯಾಂಕ್, ಖಾತೆಯ ಹೆಸರು ಬಿಗ್ ಜೆ ಸೇಟ್ಲೈಟ್, ಖಾತೆ ಸಂಖ್ಯೆ 5201012666386, ಶಾಖೆ ಉಡುಪಿ. ನಮ್ಮ ಗೂಗಲ್ ಪೇ ಸಂಖ್ಯೆ 8884123777. ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ದಯಮಾಡಿ ಎಸ್ಎಂಎಸ್ ಅಥವಾ ವಾಟ್ಸಪ್ ಮೂಲಕ ಈ ಸಂಖ್ಯೆಗೆ ತಿಳಿಸಿರಿ. ನಮ್ಮ ಸಂಖ್ಯೆ 8884395777. ನಮ್ಮ ಖಾತೆ ಸಂಖ್ಯೆ, ಹೆಸರು ವಿಜಯ ಮೀಡಿಯಾ ನೆಟ್ವರ್ಕ್, ಕಾರ್ಪೊರೇಷನ್ ಬ್ಯಾಂಕ್, ಶಾಖೆ ಉಡುಪಿ. ಖಾತೆ ಸಂಖ್ಯೆ 5201010000184.